ಇನ್ನು ದರ್ಶನ್ ಗ್ಯಾಂಗ್ ವಿರುದ್ಧ 8 ಹೊಸ ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಲಾಗಿದೆ. ಪ್ರಕರಣದಲ್ಲಿ ಸೆಕ್ಷನ್ಗಳು ಯಾವುವು ಹಾಗಾದ್ರೆ, ಈ ಮೊದಲು ಸೆಕ್ಷನ್ 302 ಕೊಲೆ ಆರೋಪ, IPC ಸೆಕ್ಷನ್ 201 ಸಾಕ್ಷ್ಯ ನಾಶ ಅಡಿ ಕೇಸ್ ದಾಖಲಾಗಿತ್ತು. ಇವೆರಡೂ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಸೆಕ್ಷನ್ಗಳು, ಜೀವಾವಧಿಯನ್ನ ಹೇಳುವಂತಹ ಸೆಕ್ಷನ್ಗಳು. ಆದ್ರೆ ಇದನ್ನ ಹೊರತುಪಡಿಸಿ ಹೊಸ ಸೆಕ್ಷನ್ಗಳನ್ನು ಕೂಡ ಆಡ್ ಮಾಡಿದ್ದಾರೆ. ಆರೋಪಿಗಳ ಅರೆಸ್ಟ್ ಬಳಿಕ ಮತ್ತಷ್ಟು ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಲಾಗಿದೆ. ಹೊಸ ಸೆಕ್ಷನ್ ಸೇರ್ಪಡೆಯಿಂದ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗುತ್ತೆ. ರಿಮ್ಯಾಂಡ್ ಅರ್ಜಿಯಲ್ಲಿ ದಾಖಲಾಗಿರುವಂತಹ ಹಾಗಾದ್ರೆ ಸೆಕ್ಷನ್ಗಳು ಯಾವವು, ಆ ಸೆಕ್ಷನ್ಗಳು ಏನೇನ್ ಹೇಳ್ತವೆ ನೋಡ್ತಾ ಹೋಗೋಣ. ಈ ರೇಣುಕಾಸ್ವಾಮಿ ಅನ್ನುವಂತಹ ಯುವಕನನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡಿ ಕರ್ಕೊಂಬಂದು ಇಲ್ಲಿಗೆ ದರ್ಶನ್ ಮನೆಗೆ ಕರ್ಕೊಂಡು ಹೋಗಿ, ಅಲ್ಲಿಂದ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಹೋಗಿ, ಆತನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿ, ಕೊನೆಗೂ ಆತನಿಗೆ ಈ ಮೋರಿ ಪಕ್ಕ ಎಸೆದು ಬಂದಿರುವಂತಹ ಆ ದೃಶ್ಯಗಳಿದೆಯಲ್ಲ, ಅದು ನಿಜಕ್ಕೂ ಮನ ಕಲುಕುವಂತಹ ದೃಶ್ಯಗಳು. ಹಾಗಂತ ರೇಣುಕಾಸ್ವಾಮಿ ಏನು ದೊಡ್ಡ ಗದಂದಾರಿ ಕೆಲಸ ಮಾಡಿದ್ದಾನೆ, ಆತ ಮಾಡಿದ್ದು ಸರಿ ಅಂತ ಇಲ್ಲಿ ಯಾರೂ ಕೂಡ ಹೇಳ್ತಿಲ್ಲ. ಆದರೆ ಅದಕ್ಕೊಂದು ರೀತಿ ನೀತಿ ಅಂತ ಇತ್ತು. ಇಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡಿದ್ದು ಯಾಕೆ ಅನ್ನುವಂತಹ ಬಹುದೊಡ್ಡ ಪ್ರಶ್ನೆ ಕೂಡ ಕಾಟಿದೆ. ಆ ಕಾನೂನು ಕೈಗೆತ್ತಿಕೊಂಡಿರೋದ್ರಿಂದ, ಆ ರೇಣುಕಾಸ್ವಾಮಿಯ ಅಷ್ಟೊಂದು ಬ್ರ್ಯೂಟಲ್ ಮರ್ಡರ್ ಆಗಿರೋದ್ರಿಂದ ಯಾವೆಲ್ಲ ಸೆಕ್ಷನ್ಗಳು ಹೊಸದಾಗಿ ಆ್ಯಡ್ ಆಗಿವೆ ಅಂತ ನೋಡ್ತಾ ಹೋಗೋಣ. IPC ಸೆಕ್ಷನ್ 302 ಅಂದ್ರೆ ಈ ಹಿಂದೆ ದಾಖಲಾಗಿರುವಂತಹ ಸೆಕ್ಷನ್ಗಳು. ಇದೇನ್ ಹೇಳುತ್ತೆ ಅಂತಂದ್ರೆ, ಕೊಲೆ ಆಗಿದೆ, ಇದರಲ್ಲಿ ಜೀವಾವಧಿ ಶಿಕ್ಷೆ ಇದೆ. IPC ಸೆಕ್ಷನ್ 302 ಜೀವಾವಧಿ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಸೊ ಪ್ರಕರಣದಲ್ಲಿ 17 ಜನ ಆರೋಪಿಗಳಿದ್ದಾರೆ. 17 ಜನರಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕಿದೆ. ಆ ರೇಣುಕಾಸ್ವಾಮಿ ಅನ್ನುವಂಥ ಯುವಕನನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಆತನ ಮೇಲೆ ಹಲ್ಲೆ ಮಾಡಿ, ಆತನಿಗೆ ಕೊಲೆ ಮಾಡಿ, ಆತನಿಗೆ ಈ ಮೋರಿ ಪಕ್ಕ ಬಿಸಾಡಿರೋದಿದೆಯಲ್ಲ, ನಿಜಕ್ಕೂ ಮಾನವೀಯತೆ ಮನುಷ್ಯತ್ವ ಅನ್ನೋದು ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇತ್ತು. ಇನ್ನು IPC ಸೆಕ್ಷನ್ 201 ಸಾಕ್ಷ್ಯ ನಾಶ, ಇದು ಕೂಡ ಜೀವಾವಧಿ ಅನ್ನುವಂಥ ಪನಿಷ್ಮೆಂಟನ್ನು ಹೇಳುತ್ತೆ. ಕಾರಣ ಏನು ಅಂತಂದರೆ, ಆ ರೇಣುಕಾಸ್ವಾಮಿಯನ್ನ ಈ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಬರ್ತಾರೆ, ಆತನ ಮೇಲೆ ಮನಸ್ಸೋ ಇಚ್ಛೆ ರಾಕ್ಷಸರಂತೆ ಹಲ್ಲೆ ಮಾಡಲಾಗುತ್ತೆ. ಆ ಹಲ್ಲೆ ಆದ ನಂತರ ಆ ವ್ಯಕ್ತಿಯನ್ನು ಮತ್ತೆ ತಗೊಂಡು ಹೋಗಿ ಎಲ್ಲಾದರೂ ಬಿಸಾಕಿ ಬರಬೇಕಲ್ಲ, ಸಾಕ್ಷಿನಾಶ ಮಾಡಬೇಕಲ್ಲ ಅನ್ನುವಂಥ ಪ್ರಯತ್ನ ಕೂಡ ಅಲ್ಲಿ ಮಾಡಲಾಗುತ್ತೆ. ಸೊ ಹಾಗಾಗಿ ರಾಜಕಾಲುವೆ ಪಕ್ಕದಲ್ಲಿ ಆತನಿಗೆ ಆತನ ಶವವನ್ನು ಬಿಸಾಕಿ ಬಂದಿರ್ತಾರೆ. ನಾಯಿ ಎಳೆದು ತಿಂದಿರುತ್ತೆ, ಇನ್ನೇನೇನೋ ಆಗೋಗಿರುತ್ತೆ. ಅಂದರೆ ಆ ವ್ಯಕ್ತಿಯನ್ನು ಆ ಪಟ್ಟಣಗೆರೆ ಶೆಡ್ನಿಂದ ತಗೊಂಡು ಹೋಗಿ ಮೋರಿ ಪಕ್ಕ ಬಿಸಾಕಿ ಬಂದಿದಾರಲ್ಲ, ಸೊ ಅದು ಸಾಕ್ಷಿನಾಶಕ್ಕೆ ಪ್ರಯತ್ನ ಪಟ್ಟಿರೋದು. IPC ಸೆಕ್ಷನ್ 201 ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಅಲ್ಲಿ ಆಗುತ್ತೆ. ಇನ್ನು IPC ಸೆಕ್ಷನ್ 364 ಇದು ಕಿಡ್ನಾಪ್, ಅಂದರೆ ಚಿತ್ರದುರ್ಗದಿಂದ ಇಲ್ಲಿಗೆ ಬೆಂಗಳೂರಿಗೆ ಆತನಿಗೆ ಟ್ರ್ಯಾಪ್ ಮಾಡಿ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದು. ಸುಮ್ಮನೆ ಆತನಿಗೆ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದಲ್ಲ, ಮೊದಲಿಗೆ ಆತನಿಗೆ ಮೆಸೇಜ್ ಕಳುಹಿಸಿರ್ತಾರಂತೆ, ಹುಡುಗಿಯ ವಾಯ್ಸಲ್ಲೂ ಕೂಡ ಮಾತಾಡಿದ್ರು ಅಂತ ಹೇಳಲಾಗ್ತಿದೆ. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಎಕ್ಸಾಕ್ಟ್ಲಿ ಆತನಿಗೆ ಹೇಗೆ ಟ್ರ್ಯಾಪ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಅದಾದ ಬಳಿಕ ಆತನಿಗೆ ಅಲ್ಲಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡಿ ಕರೆತರಲಾಗುತ್ತೆ. ಸೊ IPC ಸೆಕ್ಷನ್ 364 ಇದು ಕೂಡ ಜೀವಾವಧಿ ಶಿಕ್ಷೆಯಾಗುತ್ತೆ ಅನ್ನೋದನ್ನು ಹೇಳುತ್ತೆ. ಸೊ ಇಷ್ಟೊಂದು ಸ್ಟ್ರಾಂಗ್ ಸೆಕ್ಷನ್ಗಳು ಇರುವಂತಹ ಸಂದರ್ಭದಲ್ಲಿ ಏನ್ ಶಿಕ್ಷೆ ಆಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿ ಜನಸಾಮಾನ್ಯರಲ್ಲೂ ಕೂಡ ಇದೆ. ಇನ್ನು IPC ಸೆಕ್ಷನ್ 384 ಸುಲಿಗೆ, 3 ವರ್ಷ ಜೈಲು ಶಿಕ್ಷೆ. ಅಲ್ಲ ರೀ, ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ, ಆತನಿಗೆ ಹೋಗ್ಲಿ ಹಲ್ಲೆ ಮಾಡಿದ ನಂತರ ಮನೆಗೆ ಹೋಗೋದಕ್ಕೂ ಕೂಡ ಅವಕಾಶ ಮಾಡಿಕೊಡೋಲ್ಲ. ಆತ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, 5 ತಿಂಗಳ ಮಗು ಇದೆ ಹೊಟ್ಟೆಯಲ್ಲಿ, ಬಿಟ್ಬಿಡಿ ಅಂತ ಹೇಳಿ ಕೇಳಿದರೂ ಕೂಡ ಅವ್ರು ಯಾರೂ ಆತನ ಆ ನೋವಿಗೆ ಹೋಗೊಟ್ಟಲ್ಲ. ಅದಷ್ಟೇ ಅಲ್ಲ, ಆತ ಸತ್ತೋದ ನಂತರ ಆತನ ಕೊರಳಲ್ಲಿ ಒಂದು ಬಂಗಾರದ ಚೈನ್ ಇರುತ್ತಂತೆ, ಈ ಜಂಗಮರು ಹಾಕಿಕೊಳ್ಳುವಂತಹ ಒಂದು ಲಿಂಗ ಇರುತ್ತಂತೆ, ಅದು ಬೆಳ್ಳಿದು, ಕೈಯಲ್ಲಿ ಒಂದು ಬಂಗಾರದ ಉಂಗುರ ಇರುತ್ತಂತೆ, ಅದನ್ನೂ ಕೂಡ ಬಿಡಲ್ಲ ಈ ಅನು ಮತ್ತು ರಾಘು ಅನ್ನೋರು. ಈ ಇಬ್ಬರು ಕೂಡ ಅದನ್ನು ಕತ್ಕೊಂಡು ಹೋಗ್ತಾರೆ, ಮನೇಲಿ ಇಟ್ಟಿರ್ತಾರೆ, ಮನೇಲೂ ಕೂಡ ದೊಡ್ಡ ಹೈಡ್ರಾಮಾ.
ಸೊ ಐಪಿಸಿ ಸೆಕ್ಷನ್ 384 ಅಡಿ 3 ವರ್ಷ ಜೈಲಾಗುತ್ತೆ, ಕಾರಣ ಸುಲಿಗೆ. ಇನ್ನು ಐಪಿಸಿ ಸೆಕ್ಷನ್ 355 ಏನು ಹೇಳುತ್ತೆ ಅಂದರೆ, ಉದ್ದೇಶಪೂರ್ವಕ ಬಲ ಪ್ರಯೋಗ ಮಾಡೋದು, ಆತನ ಪರಿಸ್ಥಿತಿ ಹೇಗಿತ್ತು, ಆತ ಎಷ್ಟೊಂದು ಆತನ ದೇಹದಾರ್ಢ್ಯವನ್ನು ಕೂಡ ನೀವು ಗಮನಿಸಿದ್ರಿ, ಅದು ಆತ ಅಷ್ಟೊಂದು ಹೆಲ್ದಿ ಆಗಿರಲಿಲ್ಲ. ಆದರೆ ಆತನ ಮೇಲೆ ಹಲ್ಲೆ ಮಾಡುವರು ಆ ಫೋಟೋಗಳನ್ನು ನೋಡಿದಂತಹ ಸಂದರ್ಭದಲ್ಲೇ ಅಂತ ಅನಿಸುತ್ತೆ. ಸೊ ಈತ ನೋಡಿದ್ರೆ ಇಷ್ಟೊಂದು ಸಣಕಲ್ ಥರ ಇದ್ದಾನೆ, ಈತನ ಮೇಲೆ ಇಷ್ಟು ದೊಡ್ಡ ದೊಡ್ಡವ್ರು ಹಲ್ಲೆ ಮಾಡ್ತಾರಲ್ಲ, ಬಾಡಿ ಬಿಲ್ಡರ್ಸ್ಗಳ ಹಲ್ಲೆ ಮಾಡ್ತಾರಲ್ಲ, ಏನಾಗಬಹುದು ಆತನ ಪರಿಸ್ಥಿತಿ ಅಂತ. ಸೊ ಐ ಪಿ ಸಿ ಸೆಕ್ಷನ್ 355 ಉದ್ದೇಶಪೂರ್ವಕ ಬಲ ಪ್ರಯೋಗ ಅನ್ನೋದನ್ನು ಇಲ್ಲಿ ಹೇಳುತ್ತೆ, ಇದು ಕೂಡ 2 ವರ್ಷ ಜೈಲನ್ನು ಹೇಳುತ್ತೆ. ಇನ್ನು ಐ ಪಿ ಸಿ ಸೆಕ್ಷನ್ 148 ಪ್ರಕಾರ ಮಾರಕ ಆಯುಧಗಳಿಂದ ಆತನ ಮೇಲೆ ಹಲ್ಲೆ ಮಾಡಲಾಗಿದೆ, ಮಾರಕಾಸ್ತ್ರಗಳಿಂದ ಆತನ ಮೇಲೆ ಅಟ್ಯಾಕ್ ಮಾಡಿರ್ತಾರೆ, ಆ ಶಸ್ತ್ರಾಸ್ತ್ರಗಳನ್ನು ಅಥವಾ ಯಾವುದರಿಂದ ಆತನ ಮೇಲೆ ಹಲ್ಲೆ ಆಗಿದೆ ಆ ಆಯುಧಗಳನ್ನು ಬಚ್ಚಿಡ್ತಾರೆ. ಸೊ ಈ ಸೆಕ್ಷನ್ ಏನು ಹೇಳುತ್ತೆ ಅಂತಂದರೆ, ಇದು ಕೂಡ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅನ್ನೋದನ್ನು ಹೇಳುತ್ತೆ. ಇನ್ನು ಐ ಪಿ ಸಿ ಸೆಕ್ಷನ್ 120B ಏನು ಹೇಳುತ್ತೆ ಅಂದರೆ, ಒಳಸಂಚು ಇದಕ್ಕೂ ಕೂಡ ಜೀವಾವಧಿ ಶಿಕ್ಷೆ ಇದೆ. ಆತನಿಗೆ ಹೇಗೆ ಕರ್ಕೊಂಡು ಬರಬೇಕು, ಆತನಿಗೆ ಆತನ ಮೇಲೆ ಹೇಗೆ ಹಲ್ಲೆ ಮಾಡಬೇಕು, ಹೇಗೆ ಟ್ರ್ಯಾಪ್ ಮಾಡಬೇಕು, ಅದಾದ ನಂತರ ಸಾಕ್ಷಿನಾಶ ಹೇಗೆ ಮಾಡಬೇಕು, ಇದೆಲ್ಲ ಕೂಡ ಒಳಸಂಚಿನ ಅಂಡರ್ನಲ್ಲಿ ಬರುತ್ತೆ. ಇನ್ನು ಐ ಪಿ ಸಿ ಸೆಕ್ಷನ್ 143 ಕಾನೂನುಬಾಹಿರವಾಗಿ ಅಲ್ಲಿ ಎಲ್ಲರೂ ಕೂಡ ಸೇರಿಕೊಂಡಿರ್ತಾರೆ, ಕಾನೂನುಬಾಹಿರವಾಗಿ ಅಲ್ಲಿ ಜನ ಜಮಾವಣೆಗೊಂಡಿರ್ತಾರೆ. ಅವರು ಅಲ್ಲಿ ಸೇರಿರೋದು ಏನು ದೊಡ್ಡ ಒಳ್ಳೆ ಕೆಲಸಕ್ಕಂತಲ್ಲ, ಒಬ್ಬನನ್ನು ಕೊಲೆ ಮಾಡೋದಕ್ಕೆ, ಒಬ್ಬನಿಗೆ ಹಲ್ಲೆ ಮಾಡೋಕ್ಕೋಸ್ಕರ ಅವರೆಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ. ಇದು ಕೂಡ 6 ತಿಂಗಳು ಜೈಲು ಶಿಕ್ಷೆಯನ್ನು ಹೇಳುತ್ತೆ. ಇನ್ನು ಐ ಪಿ ಸಿ ಸೆಕ್ಷನ್ 147 ಗಲಭೆ, 2 ವರ್ಷ ಜೈಲು. ಇನ್ನು ಸೆಕ್ಷನ್ 149 ಗುಂಪುಗೂಡಿ ಹಲ್ಲೆ ಮಾಡೋದು, 2 ವರ್ಷ ಜೈಲನ್ನು ಈ ಸೆಕ್ಷನ್ ಕೂಡ ಹೇಳುತ್ತೆ. ಆತನ ಮೇಲೆ ಎಲ್ಲರೂ ಕೂಡ ಸೇರಿಕೊಂಡು ಹಲ್ಲೆ ನಡೆಸೋದಕ್ಕೆ ಮುಂದಾಗ್ತಾರೆ, ಒಬ್ಬರಾದ ಮೇಲೆ ಮತ್ತೊಬ್ಬರು, ಒಬ್ಬರಾದ ಮೇಲೆ ಮತ್ತೊಬ್ಬರು ಹಲ್ಲೆ ಮಾಡಿ 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 ಮಾರಕಾಸ್ತ್ರಗಳಿಂದ ಆತನಿಗೆ ಹೊಡೆದು 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 ಕೊನೆಗೂ ಆತ ಸಾವನ್ನಪ್ಪಿದ್ದಾನೆ. ಸಾವನ್ನಪ್ಪಿದ ನಂತರ ಆತನಿಗೆ ಮತ್ತೆ ತಗೊಂಡು ಹೋಗಿ ಮೋರಿ ಪಕ್ಕ ಎಸೆದು ಬರ್ತಾರೆ, ಅದು ಸಾಕ್ಷಿನಾಶ ಮಾಡುವಂಥ ಪ್ರಯತ್ನ, ಅದು ಕೂಡ ಜೀವಾವಧಿ ಹೇಳುತ್ತೆ. 302 ಕೊಲೆ ಏನು ಮಾಡಿದಾರಲ್ಲ ಆ ಸೆಕ್ಷನ್ ಕೂಡ ಜೀವಾವಧಿ ಹೇಳುತ್ತೆ. ಅದಾದ ನಂತರ 8 ಹೊಸ ಸೆಕ್ಷನ್ಗಳು ಆ್ಯಡ್ ಆಗಿದ್ದಾವೆ. ಆ 8 ಹೊಸ ಸೆಕ್ಷನ್ಗಳು ಏನೇನು ಹೇಳುತ್ತೆ ಅನ್ನುವಂಥ ಇನ್ಫಾರ್ಮೇಷನ್ನ ಈಗಾಗಲೇ ನೀಡಾಗಿದೆ. ಆದರೆ ಏನು ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಕುತೂಹಲ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.